ಬೊಮ್ಮನಹಳ್ಳಿ ಮತ್ತೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ನೀರು ತುಂಬಿದೆ ಅದನ್ನು ಕೂಡ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಏನೋ ಭಾರಿ ಮಳೆಯಿಂದಾಗಿ ಟಿಕೆ ಹಳ್ಳಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಸಂಪೂರ್ಣವಾಗಿ ಏನೋ ಈ ಜಲಗಾರೆ ಇದೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಈಗ ಟಿಕೆ ಹಳ್ಳಿಯತ್ತ ಸಿಎಂ ಬಸವರಾಜ ಬೊಮ್ಮಾಯಿ ದೌಡಾಯಿಸಿದ್ದಾರೆ ಬೆಂಗಳೂರು ಜಲಮಂಡಳಿ ಯಂತ್ರಗಾರ ಜಲಾವೃತ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿಯನ್ನ ಕೊಡ್ತಿದ್ದಾರೆ ಈ ವಿಷಯ ತಿಳಿತಾ ಇದ್ದಂತೆ ಸಿಎಂ ಬೊಮ್ಮಾಯಿ ತುರ್ತು ಪ್ರವಾಸವನ್ನ ಕೈಗೊಂಡಿದ್ದಾರೆ ತುರ್ತಾಗಿ ಅಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ತುರ್ತಾಗಿ ತೊರೆಕಾಡನ ಹಳ್ಳಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ದೌಡಾಯಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನಿತ್ಯ ಸರಬರಾಜು ನೀರು ಇಲ್ಲಿಂದನೇ ಆಗುತ್ತೆ ಕುಡಿಯುವ ನೀರು ನಿತ್ಯ ನಿರಂತರವಾಗಿ ಇಲ್ಲಿಂದನೇ ಸರಬರಾಜು ಆಗುತ್ತೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಟಿಕೆ ಹಳ್ಳಿ ಅಂದ್ರೆ ತೊರೆಕಾಡನ ಹಳ್ಳಿ ಅಂತ ಹೇಳಿ ಕರೆಯಲಾಗುತ್ತೆ ಇಲ್ಲಿ ಈ ಒಂದು ಏನು ಜಲಮಂಡಳಿ ಇದೆ ಹೀಗಾಗಿ ಜಲಮಂಡಳಿ ಯಂತ್ರಗಾರೆ ಏನಿದೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಇದರಿಂದ ನೀರು ಕೂಡ ಸರಬರಾಜು ಮಾಡಲಿಕ್ಕೆ ಆಗ್ತಾ ಇಲ್ಲ ವಿಷಯ ಯಾವಾಗ ತಿಳಿಯಿತು ಬಸವರಾಜ ಬೊಮ್ಮಾಯಿ ಅವರಿಗೆ ತಕ್ಷಣವೇ ಅಲ್ಲಿ ಭೇಟಿ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಕಾವೇರಿ ನೀರು ನಿರ್ವಹಣೆ ಮಾಡುವಂತ ಬಿಡಬ್ಲ್ಯೂಎಸ್ಎಸ್ಬಿ ಟಿಕೆ ಹಳ್ಳಿಯ ಯೂನಿಟ್ ಅಲ್ಲಿ ಅತಿ ಹೆಚ್ಚು ನೀರು ಬಂದು ಅಲ್ಲಿ ಯಂತ್ರೋಪಕರಣಕ್ಕೆ ತೊಂದರೆ ಆಗಿದೆ ಅದು ನನಗೆ ಅರ್ಲಿ ಮಾರ್ನಿಂಗ್ ಗೊತ್ತಾಗಿದೆ ಇವತ್ತು ಟೀಚರ್ಸ್ ಡೇ ಎರಡು ಕಾರ್ಯಕ್ರಮ ಮುಗಿಸಿದ ತಕ್ಷಣವೇ ನಾನು ಟಿಕೆ ಹಳ್ಳಿಗೆ ಹೋಗ್ತಾ ಇದ್ದೀನಿ ಈಗಾಗಲೇ ನಮ್ಮ ಬಿಡಬ್ಲ್ಯೂಎಸ್ಎಸ್ಬಿ ಚೇರ್ಮನ್ನು ಇಂಜಿನಿಯರ್ಸು ಮತ್ತು ನಮ್ಮ ಯು ಡಿ ಸೆಕ್ರೆಟ್ರಿ ಅಲ್ಲಿ ಕಳಿಸಿದ್ದೀನಿ ಪ್ಲಸ್ ಇಂಜಿನಿಯರ್ಸು ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಇಂಜಿನಿಯರ್ಸ್ ಕೂಡ ಇದ್ದಾರೆ ಎಲ್ಲ ನೀರು ತೆಗೆಯುವ ಕಾರ್ಯಕ್ರಮ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಬಹುತೇಕವಾಗಿ ಇವತ್ತು ಮಧ್ಯಾಹ್ನ ಸಾಯಂಕಾಲ ಒಳಗಡೆ ನಿಯಂತ್ರಣಕ್ಕೆ ಬರ್ತದೆ ಕೂಡಲೇ ಯಂತ್ರೋಪಕರಣ ಪಂಪ್ಸನ್ನು ಚಾಲನೆ ಮಾಡೋದಕ್ಕೆ ಏನೆಲ್ಲ ಟೆಕ್ನಿಕಲ್ ಸಪೋರ್ಟ್ ಬೇಕಾದ ಮಾಡಿ ಆದಷ್ಟು ಬೇಗನೆ ಮಾಡೋದಕ್ಕೆ ಎಮರ್ಜೆನ್ಸಿ ಓಕೆ ಮೊದಲೇ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಬಹಳಷ್ಟು ಸಮಸ್ಯೆ ಇದೆ ಕುಡಿಯುವ ನೀರಿನ ಅಭಾವ ಮೊದಲೇ ಇದೆ ಈ ಮುಂಚೆನೆ ಬಹಳಷ್ಟು ಜನ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇದರ ನಡುವೆ ಏನು ಈ ಜಲರೇಚಕ ಇದು ಸಂಪೂರ್ಣವಾಗಿ ಮುಳುಗಡೆ ಆಗಿರೋದ್ರಿಂದ ನೀರನ್ನು ಕೂಡ ಸರಬರಾಜು ಮಾಡಲಿಕ್ಕೆ ಆಗ್ತಾ ಇಲ್ಲ ಇದರಿಂದ ಮತ್ತಷ್ಟು ಸಮಸ್ಯೆಗಳು ಎದುರಾಗಬಹುದು ತುರ್ತಾಗಿರುವಂತಹ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇದೆ ಇದೇ ಕಾರಣಕ್ಕೋಸ್ಕರ ಯಾವಾಗ ಈ ಮಾಹಿತಿ ತಿಳಿಯುತ್ತೆ ತಕ್ಷಣವೇ ಬಸವರಾಜ ಬೊಮ್ಮಾಯಿ ಅವರು ಅಲ್ಲಿಗೆ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಏನೆಲ್ಲ ಆಗಿದೆ ಅಲ್ಲಿ ಅವಾಂತರ ನೀರಿನಿಂದಾಗಿ ಮಳೆ ನೀರಿನಿಂದಾಗಿ ಏನೆಲ್ಲ ಅವಾಂತರ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಆಗಿ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಈಗಾಗಲೇ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಮಂಡ್ಯದಲ್ಲಿ ಇರುವಂತಹ ಎಲ್ಲ ಇಂಜಿನಿಯರ್ಸ್ ಏನಿದ್ದಾರೆ ಆ ಇಂಜಿನಿಯರ್ಸನ್ನು ಕೂಡ ತಕ್ಷಣವೇ ಸ್ಥಳಕ್ಕೆ ಬಂದು ಆ ನೀರನ್ನು ಮೇಲೆತ್ತಲಿಕ್ಕೆ ಏನೆಲ್ಲ ಟೆಕ್ನಿಕಲ್ ಕೆಲಸಗಳಿದ್ದಾವೆ ಏನೆಲ್ಲ ಸಾಧ್ಯತೆಗಳಿದ್ದಾವೆ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಸದ್ಯಕ್ಕೆ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ತಾವೂ ಕೂಡ ದೌಡಾಯಿಸ್ತಾ ಇದ್ದಾರೆ ಹೆಲಿಕಾಪ್ಟರ್ನ ಮೂಲಕವಾಗಿ ತುರ್ತಾಗಿ ಅಲ್ಲಿಗೆ ಭೇಟಿಯನ್ನು ಕೊಡ್ತಾರೆ ಭೇಟಿ ಕೊಟ್ಟು ಅದನ್ನು ಗಮನಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಅದರ ಜೊತೆಯಲ್ಲಿ ಈಗಾಗಲೇ ನೀರನ್ನು ಮೇಲೆತ್ತಲಿಕ್ಕೆ ಸದ್ಯಕ್ಕೆ ಆದೇಶವನ್ನು ಕೂಡ ಕೊಟ್ಟಿರೋದ್ರಿಂದಾಗಿ ಸದ್ಯ ನೀರನ್ನು ಮೇಲೆತ್ತಲಿಕ್ಕೆ ಎಲ್ಲ ರೀತಿಯಾದಂತಹ ತುರ್ತಾದ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ ಒಂದು ಕಡೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಜನರು ತತ್ತರಿಸಿ ಹೋಗಿದ್ದಾರೆ ಅದರಲ್ಲೂ ಕೂಡ ಬೆಂಗಳೂರಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಬೇಸತ್ತು ಹೋಗಿದ್ದಾರೆ ಜನ ನಿರಂತರ ಆಗ್ತಾ ಇರುವಂತಹ ಮಳೆಯಿಂದಾಗಿ ಮತ್ತೊಂದು ಕಡೆಯಲ್ಲಿ ಕುಡಿಯುವ ನೀರಿಗೂ ಕೂಡ ಸಂಕಟ ಬಂದೊದಗಿದಂತಹ ಪರಿಸ್ಥಿತಿ ಕೂಡ ಇದೀಗ ನಾವು ಕಾಣಬಹುದು